ಕಲೆ ಎನ್ನುವುದು ಕಲಾವಿದನ ಜೀವಾಳ. ತುಳುನಾಡಿನಲ್ಲಿ ಕಂಬಳ ಎಂದರೆ ಸಾಕು, ಅದಕ್ಕಿರುವ ವಿಶೇಷತೆಯೇ ಬೇರೆ. ಕಂಬಳದ ಸಮಯದಲ್ಲಿ ಕೋಣಗಳನ್ನು ಬಲಪಡಿಸಲು ವಿಶೇಷವಾಗಿ ತಯಾರಾದ ಹಗ್ಗಗಳನ್ನು, ಬೆತ್ತಗಳನ್ನು ಬಳಸುತ್ತಾರೆ. ಇಲ್ಲೊಬ್ಬರು ಆ ಹಗ್ಗಗಳನ್ನು ತಯಾರಿಸಿ ಅವುಗಳನ್ನು ವಿವಿಧ ರೀತಿಯಲ್ಲಿ ಅಲಂಕರಿಸುತ್ತಾರೆ. ಇವರು ಪ್ರಶಾಂತ್. 15 ವರ್ಷಗಳಿಂದ ಕಂಬಳದ ಹಗ್ಗವನ್ನು ತಯಾರಿಸುತ್ತಿದ್ದಾರೆ. ಜನರ ಬೇಡಿಕೆಯ ಮೇರೆಗೆ ವಿವಿಧ ರೀತಿಯಲ್ಲಿ ಹಗ್ಗಗಳನ್ನು ಅಲಂಕಾರಗೊಳಿಸಿ ಮಾರುತ್ತಾರೆ. ಯಾರ ಸಹಾಯವೂ ಇಲ್ಲದೆ, ಯಾರ ಮೂಲಕವೂ ಕಲಿಯದೆ ತಾನೇ ಹಗ್ಗದ ವೈಶಿಷ್ಟ್ಯಗಳನ್ನು ನೋಡಿ ಸ್ವತಃ ಕಲೆಯನ್ನು ಕಲಿತುಕೊಂಡಿದ್ದಾರೆ. 2013-14 ಮಿಯಾರು ಅಕಾಡೆಮಿಯ ತರಬೇತಿಯಲ್ಲಿ ಭಾಗಿಯಾಗಿದ್ದರು. ಕಂಬಳದ ಹಗ್ಗ ತಯಾರಿಕೆಯ ಮೊದಲು ಕೋಣಗಳನ್ನು ಓಡಿಸುತ್ತಿದ್ದ ಇವರು ಇಂದು ಹಗ್ಗಗಳನ್ನು ಅಲಂಕಾರಗೊಳಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಭಟ್ಕಳ, ಬೈಂದೂರು, ಕಾಸರಗೋಡು, ಸುಳ್ಯ, ಪುತ್ತೂರು ಮುಂತಾದ ಕಡೆಗಳಿಂದ ಹಲವಾರು ಬೇಡಿಕೆ ಈ ಹಗ್ಗಗಳಿಗಿವೆ. ಮಂಗಳೂರಿನಿಂದ ಬೇಕಾದ ಸಾಮಗ್ರಿಗಳನ್ನು ತಂದು ಜನರು ಬೇಡಿಕೆ ಇತ್ತ ಅಲಂಕಾರಗಳಿಗೆ ತಯಾರು ಮಾಡುತ್ತಾರೆ. ಅಲ್ಲದೆ ಮಹಾರಾಷ್ಟ್ರ, ಪುಣೆಗಳಿಂದ ಕೂಡ ಹಲವಾರು ಅಲಂಕಾರಿಕ ವಸ್ತುಗಳನ್ನು ತರಿಸುತ್ತಾರೆ. ನೆತ್ತೆ ಹಗ್ಗ, ಕೋಡಿ ಹಗ್ಗ, ಪೊಣಕೆ ಹಗ್ಗ, ಕೋಣ ಓಡಿಸುವ ಹಗ್ಗ, ಪಣೆ ಮುಂತಾದ ರೀತಿಯ ಹಗ್ಗಗಳನ್ನು ತಯಾರಿಸುತ್ತಾರೆ. ನಾನೊಂದು ಈ ಕಂಬಳ ಹಗ್ಗವನ್ನು ಮಾಡಲಿಕ್ಕೆ ಶುರು ಮಾಡಿದ ಸುಮಾರು ಒಂದು 10-15 ವರ್ಷ ಆಯ್ತು. ಈಗ 15 ವರ್ಷ ಅಂದರೆ ನನಗೆ ಹೇಗೆ ಆರ್ಡ್ರ್ ಬರುತ್ತೆ ಹಾಗೆ ನಾನು ಈಗ ಮಾಡಿಕೊಡ್ತಾ ಇದ್ದೇನೆ ಎಲ್ರಿಗೂ ಕಂಬಳದ್ದು. ಬಟ್ ಮತ್ತು ಇದನ್ನು ನಾನು ಯಾರಿಗೆ, ನನಗೆ ಯಾರು ಇದನ್ನು ಕಲಿಸಿದ್ದಲ್ಲ. ಬಟ್ ನಾನು ಇದು ಇನ್ನೊಂದು ಹಗ್ಗವನ್ನು ನೋಡಿಯೇ ಕಲಿತು ನಾನು ಸುಮಾರೊಂದು 2014-15 ನಾನು ಅಕಾಡೆಮಿ ಹೋಗಿದ್ದೆ. ಮನೆ ಇಲ್ಲಿ ಮೇಯರಲ್ಲಿ ಕಂಬಳ ಅಕಾಡೆಮಿಯಿಂದ ತರಬೇತಿ ಆಗಿತ್ತು. ಆ ತರಬೇತಿ ಹೋಗೋ ಮುದ್ದೆ ನಾನು ಇದನ್ನು ಕಲಿತು ಹೋಗಿದ್ದೆ ಅಲ್ಲಿಗೆ. ಬಟ್ ನಾನು ಕಂಬಳ ಕೊನನ್ನು ಓಡಿಸ್ತಾ ಇದ್ದೆ ಮೊದಲು. ಈಗ ಅಂದರೆ ನನಗೊಂದು ಕಾರ್ ಒಂದು ಪ್ರಾಚಾರ ಆದ ನಂತರ ನಾನು ಕಂಬಳ ಓಡೋದನ್ನು ಸ್ಟಾಪ್ ಮಾಡಿ ಈ ಹಗ್ಗ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈಗ ಮೊದಲಿಗೆ ಹಗ್ಗವನ್ನು ತೆಂಗಿನ ನಾರನ್ನು ಬಳಸುವ ಮೂಲಕ ತಯಾರಿಕೆ ಪ್ರಾರಂಭವಾಗುತ್ತದೆ. ಹಗ್ಗ ತಯಾರಾಗುವ ಸಮಯದಲ್ಲಿ ನಮಗೆ ಬೇಕಾದ ಅಳತೆಯಲ್ಲಿ ಪಡೆಯಲು ನಾರಿನ 20 ಅಥವಾ 24 ಎಲೆಗಳನ್ನು ಬಳಸಲಾಗುತ್ತದೆ. ನಾರನ್ನು ಚೆನ್ನಾಗಿ ಬಿಡಿಸಿ ಅದರ ಎಲೆಗಳ ಮೂಲಕ ಹಗ್ಗವನ್ನು ಸಿದ್ಧಪಡಿಸುತ್ತಾರೆ. ಇದನ್ನು ಚೆನ್ನಾಗಿ ಒಣಗಿಸಿದ ನಂತರ ಅದಕ್ಕೆ ಹಸಿರು ಮತ್ತು ಕೆಂಪು ಬಣ್ಣ ಕೊಡುತ್ತಾರೆ. ಆಗ ಹಗ್ಗ ಸಂಪೂರ್ಣವಾಗಿ ತಯಾರಾಗುತ್ತದೆ. ಇದಾದ ನಂತರ ಕೊನೆಯಲ್ಲಿ ಉಲನ್, ಮಣಿಗಳು, ಹವಳಗಳ ಮೂಲಕ ಅಲಂಕಾರಗೊಳಿಸಲಾಗುತ್ತದೆ. ಅಲಂಕಾರಿಕ ಹಗ್ಗದ ತಯಾರಿಕೆಯು ಪೂರ್ಣಗೊಳ್ಳಲು 15 ದಿನಗಳು ಬೇಕು. ಹೀಗೆ ವಿವಿಧ ರೀತಿಯ ಅಲಂಕಾರಿಕ ಹಗ್ಗಗಳನ್ನು ತಯಾರಿಸುವ ಮೂಲಕ ಇನ್ನಷ್ಟು ಹೆಗ್ಗಳಿಕೆಗೆ ಪಾತ್ರವಾಗಲಿ ಎಂದು ಆಶಿಸುತ್ತೇವೆ. ಕ್ಯಾಮರಾ ಪರ್ಸನ್ ಚಿದಾನಂದ್ ಜೊತೆ ಪ್ರಿಯದರ್ಶಿನಿ, ಆಳ್ವಾಸ್ ನ್ಯೂಸ್ ಟೈಮ್, ಯರ್ಮುಂಡೆ.